ನಮ್ಮ ಎಂಎಲ್ಎ ಪವಟಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ಸ್ ನೋಡ್ಬಿಡೋಣ. ನಮ್ಮ ಸಮೀಕ್ಷೆ ಏನು ಹೇಳ್ತಾ ಇದೆ, ಯಾವ ಕ್ಷೇತ್ರ ರಿಸಲ್ಟ್ಸ್ ಏನೇನಿದೆ ನೋಡೋಣ. ನಿಪ್ಪಾಣಿ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಈ ಸಮೀಕ್ಷೆ ನಡೆಯಿತು. ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನಿಪ್ಪಾಣಿ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ಇದೆ ಅಂತ ನೋಡುವಂತ ಸಮಯ. ಬಿಜೆಪಿ ಹಾಗೂ ಎನ್ಸಿಪಿ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವು ಸಿಗಬಹುದು ಏನು ಹೇಳ್ತಾ ಇದೆ ಪವರ್ ಸಮೀಕ್ಷೆ. ನಿಪ್ಪಾಣಿಯಲ್ಲಿ ಬಿಜೆಪಿ ಹಾಗೂ ಎನ್ಸಿಪಿ ನಡುವೆ ನೇರಾನೇರವಾದಂತ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಕಣಕ್ಕಿಳಿದಿದ್ದಾರೆ. ಎನ್ಸಿಪಿ ಇಂದ ಉತ್ತಮ್ ಪಾಟೀಲ್ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಕಾಸಾಹೇಬ್ ಪಾಟೀಲ್ರು ಅಖಾಡದಲ್ಲಿದ್ದಾರೆ. ಜೆಡಿಎಸ್ ಪಕ್ಷದಿಂದ ರಾಜು ಮಾರುತಿ ಪವಾರ್ ಸ್ಪರ್ಧಿಸ್ತಾ ಇದ್ದಾರೆ. 7220 ಕರೆಗಳು ಒಟ್ಟು ನಿಪ್ಪಾಣಿ ಕ್ಷೇತ್ರದಿಂದ ಬಂದಿದ್ದು, ಅದರಲ್ಲಿ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಕರೆಗಳು ಬಂದಿದೆ ನೋಡೋಣ. ಜೆಡಿಎಸ್ ಪಕ್ಷದ ಪರವಾಗಿ ಕೇವಲ 78 ಮತಗಳು ಮಾತ್ರ ಬಂದಿರೋದು. ಬಿಜೆಪಿ ಪರವಾಗಿ 1454 ಮತಗಳು ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ 1107 ಮತಗಳು ಬಂದಿದೆ. ಎನ್ಸಿಪಿ ಪರವಾಗಿ 4581 ಮತಗಳು ಬಂದಿದೆ. ಶಶಿಕಲಾ ಜೊಲ್ಲೆ ವಿರುದ್ಧ ಉತ್ತಮ್ ಪಾಟೀಲ್ ಗೆ 3127 ಮತಗಳ ಭರ್ಜರಿ ಮುನ್ನಡೆ ಸಿಕ್ಕಿದೆ. ಶಶಿಕಲಾ ಜೊಲ್ಲೆ ಪರವಾಗಿ ಶೇಕಡಾ 20ರಷ್ಟು ಮತಗಳು ದಾಖಲಾಗಿದ್ದು, ಉತ್ತಮ್ ಪಾಟೀಲ್ ಪರವಾಗಿ ಶೇಕಡಾ 64ರಷ್ಟು ಮತ ದಾಖಲಾಗಿರೋದು. ಕಾಕಾಸಾಹೇಬ್ ಪಾಟೀಲ್ ಪರವಾಗಿ ಶೇಕಡಾ 15ರಷ್ಟು, ರಾಜು ಮಾರುತಿ ಪವಾರ್ ಪರವಾಗಿ ಶೇಕಡಾ 1ರಷ್ಟು ಮತಗಳು ದಾಖಲಾಗಿದೆ. ನಿಪ್ಪಾಣಿಯಲ್ಲಿ ಈ ಬಾರಿ ಸಚಿವೆ ಶಶಿಕಲಾ ಜೊಲ್ಲೆಗೆ ಮತದಾರರು ಶಾಕ್ ನೀಡುವಂತ ಎಲ್ಲ ಲಕ್ಷಣಗಳು ಪವರ್ ಸಮೀಕ್ಷೆ ಮುಖಾಂತರ ಗೊತ್ತಾಗ್ತಾ ಇದೆ. ಆಡಳಿತ ವಿರೋಧಿ ಅಲೆಯಲ್ಲಿ ಸೋಲಿನ ಭೀತಿಯಲ್ಲಿ ಶಶಿಕಲಾ ಜೊಲ್ಲೆ ಅವರಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಹಾಲಿ ಶಾಸಕಿಗೆ ಎನ್ಸಿಪಿ ಅಭ್ಯರ್ಥಿಯಿಂದ ಆಘಾತ ಉಂಟಾಗಿದೆ. ಎನ್ಸಿಪಿ ಅಭ್ಯರ್ಥಿ ಉತ್ತಮ್ ಪಾಟೀಲ್ ಪರವಾಗಿ ಮತದಾರರು ಭಾರಿ ಒಲವನ್ನು ತೋರಿಸ್ತಾ ಇದ್ದಾರೆ, ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಟಿಕೆಟ್ ಸಿಗದೆ ಎನ್ಸಿಪಿಯಿಂದ ಉತ್ತಮ್ ಪಾಟೀಲ್ ಸ್ಪರ್ಧೆಗಿಳಿದಿದ್ರು. ನಿಪ್ಪಾಣಿಯಲ್ಲಿ ಈ ಬಾರಿ ಉತ್ತಮ್ ಪಾಟೀಲ್ ಪರವಾಗಿ ಜನರ ಅಭಿಪ್ರಾಯ ಇದೆ. ವೋಟಿಂಗ್ ಪರ್ಸೆಂಟೇಜ್ ನೋಡೋಣ. ಬಿಜೆಪಿ 20%, ಕಾಂಗ್ರೆಸ್ 15%, ಜೆಡಿಎಸ್ 1%, ಎನ್ಸಿಪಿ 64%. ಸೊ ನಮ್ಮ ಸಮೀಕ್ಷೆ ನಿಪ್ಪಾಣಿಯಲ್ಲಿ ಈ ರೀತಿ ಹೇಳ್ತಾ ಇದೆ. ನೋಡೋಣ, ಆ ರೀತಿ ಹೇಳ್ತಾ ಇದೆ, ಜನ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ಕಾದ್ಮೋಣ. ದುಃಖಕರವಾದಂತಹ ಒಂದು ಸಂಗತಿ ಏನು ಅಂತಂದ್ರೆ, ಪ್ರಕಾಶ್ ಸಿಂಗ್ ಬಾದಲ್ 5 ಸಲ ಸಿಎಂ ಆಗಿದ್ರು, ಪಂಜಾಬ್ನ ಪ್ರತಿನಿಧಿಸಿದ್ರು. ಈಸ್ ನೋ ಮೋರ್ ಅನ್ನುವ ಸುದ್ದಿ ನಾನು ಬ್ರೇಕಿಂಗ್ ಅಪ್ಡೇಟ್ ಅಲ್ಲಿ ಗಮನಿಸ್ತಾ ಇದ್ದೀನಿ. ಅಕಾಲಿ ದಳದ ಒನ್ ಆಫ್ ದಿ ಗ್ರೇಟೆಸ್ಟ್ ಪ್ಯಾಟ್ರಿಯಾರ್ಕ್ಸ್ ಅಂತ ಕರೀತಾರೆ ಅವ್ರನ್ನ. ಅಕಾಲಿ ದಳ, ಅದರ ಹುಟ್ಟು, ಅದರ ಹೋರಾಟ, ಅದು ಬೆಳೆದು ಬಂದ ರೀತಿ, ಅವರ ವಿರೋಚಿತವಾದಂತಹ ಗೆಲುವು, ಪಂಜಾಬ್ನಲ್ಲಿ ಅವರು ಮಾಡಿದಂಥ ಭಾಳ ದೊಡ್ಡ ಮಟ್ಟದ ಹಲವು ಸೂತ್ರಗಳು, ಆಮೇಲೆ ಒಂದು ರೀಜನಲಿಸಮ್ ಅನ್ನೋದನ್ನು ಅವರು ಬೆಳೆಸಿ ಬಂದಂಥ ರೀತಿ. ಐ ಥಿಂಕ್ ಇ ವಾಸ್ ಅಬೌಟ್ ಜಸ್ಟ್ 95 ಅಂತ ಅಂದ್ಕೊಳ್ತೀನಿ. ಭಾಳ ದಿನಗಳಿಂದ ಐ ಸಿ ಯುನಲ್ಲಿದ್ದರು. ಹಿ ಇಸ್ ನೋ ಮೋರ್ ಅಂತ ಗೊತ್ತಾಗ್ತಾ ಇದೆ. ಮೇ ಹಿಸ್ ಸೌಲ್ ರೆಸ್ಟ್ ಇನ್ ಪೀಸ್. ಈ ಥರದ ನಿಪ್ಪಾಣಿ, ಕಮಿಂಗ್ ಬ್ಯಾಕ್ ಟು ನಿಪ್ಪಾಣಿ, ಲೆಟ್ಸ್ ಸಿ ಅವ್ರ ಪರ ಉತ್ತಮ್ ಪಾಟೀಲ್ ಪರ ಉತ್ತಮವಾದ ಒಲವು ಏನಾಗುತ್ತೆ ಕಾದ್ನೋಣ. ಓಕೆ, ಅಲ್ಲಿ ಇದೆ ಇರ್ಬೋದು, ಅದು ಇಟ್ಸ್ ದಿ ಬಾರ್ಡರ್ ಅಲ್ವಾ, ಇಟ್ಸ್ ದಿ ಬಾರ್ಡರ್. ನಿಮಗೆ ನಿಪ್ಪಾಣಿಯಿಂದ 30 ಕಿಲೋಮೀಟರ್ ಹೋದರೆ ನಿಮಗೆ ಕೊಲ್ಲಾಪುರ. ಹೌದು, ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ. ದೇರ್ ಮೇ ಬಿ ಎ ಚಾನ್ಸ್ ಫಾರ್ ಶೋರ್. ಲೆಟ್ಸ್ ಸಿ. ಓಕೆ, ಥ್ಯಾಂಕ್ ಯು. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.